ಅವನಿಗೆ ಅವ್ನ್ಗೌನ್ ಅವ್ನಗೊಂದು ಆಯ್ ಹೇಳ್ಬಿಡಿ ಪ್ಲೀಸ್ ಆ ಅಲ್ಲಿ ಅದಿತಿ ವೆಲ್ಕಮ್ 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 ಅವ್ರ ಅದಿತಿ ಅಕ್ಕ ಅಂತ ಇದ್ದಂಗೆ ಅದಿತಿ ಅಕ್ಕ ಆದಿತಿ ಅಕ್ಕ ಅಕ್ಕ ಹ್ಯಾಪಿ ಮ್ಯಾರಿಡ್ ಲೈಫ್ ವಂದನೆ ಅದಿತಿ ಮುಖದಲ್ಲಿ ಕಳೆ ಇನ್ನೂ ಹೆಚ್ಚಾಗಿದೆ ಖುಷಿಯಾಗಿದ್ದೀರಾ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಇಷ್ಟೇ ಖುಷಿ ಖುಷಿಯಾಗಿರಿ ಅನ್ನೋದೇ ನಮ್ಮ ಆಸೆ ಹ್ಯಾಪಿ 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 ಮ್ಯಾರಿಡ್ ಲೈಫ್ ನಮ್ಮ ಎಲ್ಲ ಕನ್ನಡಿಗರ ಪರವಾಗಿ ಒಂದ್ ದೊಡ್ಡ ಚಪ್ಪಾಳೆ ಪ್ಲೀಸ್ ಆದಿತಿ ಅವ್ರಿಗೆ ಅತ್ಯಂತ ಸಂತೋಷ ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ಇರಲಿ ಅನ್ನೋದೇ ನಮ್ಮ ಆಸೆ ನೋಡಿ ನೀವು ಬರ್ತೀರ ಅನ್ಬಿಟ್ಟು ನೀವು ಕೊಟ್ಟರು ನೆಕ್ಲೆಸ್ ಹಾಕೊಂಡ್ಬಂದಿದಿ ಚೂಟ್ ಥ್ಯಾಂಕ್ ಯು ಆದಿತಿ ಇದರಲ್ಲಿ ವಿಶೇಷವಾದಂತಹ ಪಾತ್ರ ಅಂತ ಹೇಳ್ತೀನಿ ಯಾಕಂದ್ರೆ ಅದರಲ್ಲಿ ಅವ್ರು ಬ ಕಾಣಿಸ್ತಾ ಇರುವಂತಹ ಲುಕ್ ಆಗಿರ್ಬೋದು ಆ ಗೆಟಪ್ ಆಗಿರ್ಬೋದು ಪ್ರತಿಯೊಂದು ವಿಭಿನ್ನವಾಗಿದೆ ಸೊ ನೀವ್ ಹೇಳಿ ಚಿತ್ರದ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಅಭಿಮಾನಿಗಳ ಬಗ್ಗೆ ಹೇಳಿ ಮೊದಲೇದಾಗಿ ಎಲ್ರಿಗೂ ಕೂಡ ನಮಸ್ಕಾರ ಈ ಮಳೆಲೂ ಕೂಡ ಇಷ್ಟೊಂದ್ ಜನ ಬಂದು ನಿಂತ್ಕೊಂಡಿರೋದು ನಮ್ಮ ಇಡೀ ತಂಡಕ್ಕೆ ತುಂಬಾ ಖುಷಿ ಕೊಟ್ಟಿದೆ ಎಲ್ರಿಗೂ ತುಂಬಾ 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 ಥ್ಯಾಂಕ್ಸ್ ಇನ್ನು ಒನ್ಸ್ ಅಪ್ ಆನ್ ಅ ಟೈಮ್ ಇನ್ ಗುಡ್ಡ ಸಿನಿಮಾದ ಬಗ್ಗೆ ಹೇಳ್ಬೇಕಂದ್ರೆ ಬಹಳಷ್ಟು ವಿಷಯಗಳಿದೆ ಇದು ನನಗಷ್ಟೇ ಅಲ್ಲ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ತಾ ಇದ್ರು ಪ್ರತಿಯೊಬ್ಬ ತಂತ್ರಜ್ಞರಿಗೂ ಪ್ರತಿಯೊಬ್ಬ ಕಲಾವಿದರಿಗೂ ಈ ಸಿನಿಮಾದಲ್ಲಿ ಇದು ಸಿನಿಮಾ ಮುಗಿಯೋಷ್ಟು ಬರೀ ಸಿನಿಮಾ ಒಂದು ಎಮೋಷನ್ ಆಗಿತ್ತು ನಮಗೆ ಹಾಗೇನೆ ನಾನು ನಿರ್ಮಾಪಕರಾದಂಥ ಶ್ರೀ ಸರ್ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಲೇಬೇಕು ಅವ್ರು ಮಾತಾಡಿದ್ರಲ್ಲೇ ನೀವೇ ಹೇಳಿದ್ರಿ ಒಂದು ತುಂಬಾ ಮುಗ್ಧವಾದ ಒಂದು ಒಳ್ಳೆ ಹೃದಯ ಇರುವಂತಹ ನಿರ್ಮಾಪಕರು ತುಂಬ ಸಲ ನಾವು ಮಾತಾಡ್ತೀವಿ ಅಂದ್ರೆ ಒಂದು ಚಿಕ್ಕ ಚಾಕ್ಲೇಟ್ ಕೊಟ್ರೆ ಒಂದು ದರ್ಪದಲ್ಲಿ ಇರುವಂತಹ ಈಗಿನ ಕಾಲದಲ್ಲಿ ನಮ್ಮನ್ನ ಕರೆದು ನಮಗೊಂದು ಅವಕಾಶ ಕೊಟ್ಟು ಅನ್ನ ಕೊಟ್ಟು ಇಷ್ಟು ಪ್ರೀತಿಯಿಂದ ಇಷ್ಟು ಅಭಿಮಾನದಿಂದ ಮಾತಾಡ್ತಾರೆ ಅವ್ರ ಇಡೀ ಕುಟುಂಬಕ್ಕೆ ಒಳ್ಳೇದಾಗಲಿ ತುಂಬ ನನಗೆ ಖುಷಿಯಾದ ವಿಷಯ ಏನಂದ್ರೆ ನಿಹಾರಿಕಾ ಅನ್ನೋದು ಅವರ ಮಗಳ ಹೆಸರು ಅವರ ಮಗಳ ಹೆಸರಲ್ಲಿ ಸಿನಿಮಾ ತೆಗ್ದಿದ್ದಾರೆ ಸೊ ಗಂಡು ಮಕ್ಕಳಿಗೆ ಯಾವಾಗಲೂ ಅವ್ರ ಹೆಣ್ಮಕ್ಳು ಅಂದರೆ ಎಸ್ಪೆಷಲಿ ಅವ್ರ ಮಗಳು ಅಂದ್ರೆ ತುಂಬಾ ಪ್ರೀತಿ ಇರುತ್ತೆ ಸೊ ಅವ್ರಿಗೆ ಒಳ್ಳೇದಾಗಲಿ ಹಾಗೇನೆ ನಿರ್ದೇಶಕರಾದಂತಹ ಕುಶಾಲ್ ಗೌಡ ಸರ್ ಬರೀ ನಿರ್ದೇಶಕರಲ್ಲ ತುಂಬ ಭಾವನಾತ್ಮಕ ಜೀವಿ ಅವರು ಸೊ ಹಾಗಾಗಿನೇ ತುಂಬ ಅದ್ಭುತವಾಗಿ ಪಾತ್ರಗಳನ್ನು ಕಟ್ಕೊಟ್ಟಿದ್ದಾರೆ ಇನ್ನು ಎಲ್ಲ ಕಲಾವಿದರು ಕೂಡ ಅದ್ಭುತವಾಗಿ ನಟಿಸಿದ್ದಾರೆ ಭಾವನಾ ಮ್ಯಾಮ್ ಆಗಿರ್ಬೋದು ಪ್ರಕಾಶ್ ಬೆಳ್ವಾಡಿ ಸರ್ ಸಂತು ಅವರು ಅದ್ಭುತವಾಗಿ ನಟಿಸಿದ್ದಾರೆ ಅಂತ ಹೇಳ್ಬೋದು ಬಟ್ ನಮ್ಮ ಕಾನ್ಸ್ಟೇಬಲ್ ಸರೋಜಾ ಅವ್ರ ಜೊತೆಗೆಲ್ಲ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಆಗಲಿಲ್ಲ ಬಟ್ ಅಫ್ಕೋರ್ಸ್ ಚುಕ್ಕಿ ಆಗಿರ್ಬೋದು ಎಲ್ಲರೂ ಅದ್ಭುತವಾಗಿ ನಡೆಸಿದ್ದಾರೆ ಇನ್ನು ಕಡೆಯದಾಗಿ ನಮ್ಮ ಡಾಲಿ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ನಾನು ತುಂಬಾ ಇಷ್ಟಪಡುವಂತಹ ಒಬ್ಬ ನಟ ಎಲ್ಲ ಪಾತ್ರಗಳನ್ನು ತುಂಬಾ ಅದ್ಭುತವಾಗಿ ತುಂಬಾ ಪ್ರೀತಿಯಿಂದ ನಟಿಸುವಂತ ನಟ ಹಾಗೆಯೇ ಕನ್ನಡಕ್ಕೆ ಸಿಕ್ಕಿರುವ ಒಬ್ಬ ಅದ್ಭುತವಾದ ನಟ ಸರ್ ನಿಮ್ಮೊಟ್ಟಿಗೆ ನಡೆಸಿದ್ದು ನನಗೆ ತುಂಬಾ ಖುಷಿ ಕೊಡ್ತು ಸರ್ ಇನ್ನೇನು ಮಾತಾಡ್ಲಿ ಗೊತ್ತಾಗ್ತಿಲ್ಲ ತುಂಬಾ ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ ಅನಿಸ್ತಿದೆ ಅಲ್ಲ ಗೊತ್ತಾಯ್ತಲ್ಲ ಓಕೆ ಅಷ್ಟೇ ಇನ್ನು ಡಿಸೆಂಬರ್ ಮೂವತ್ತನೇ ತಾರೀಕು ಜಮಾಲಿಗುಡ್ಡ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ದಯವಿಟ್ಟು ದಯವಿಟ್ಟು ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳನ್ನ ನೋಡಿ ಕನ್ನಡ ಸಿನಿಮಾ ಅಂದ್ರೆ ಭಾಷೆಗೆ ಸಂಬಂಧಪಟ್ಟದ್ದು ದಯವಿಟ್ಟು ಎಲ್ಲರೂ ಕೂಡ ಸಿನಿಮಾ ನೋಡಿ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಅದಿತಿ ಒಬ್ಬರೇ ಬಂದಿದ್ದೀರಾ ಯಜಮಾನ್ರು ಅವ್ರ ಯಾಕೆ ನನ್ ಕೆಲ್ಸ ನಾನ್ ಮಾಡ್ತೀನಿ ಅವ್ರ ಕೆಲ್ಸ ಅವ್ರ್ ಮಾಡ್ ಅವ್ರೋಡ್ತಾರರ್ಸೆಂಟ್ ಈ ಸಿನಿಮಾ ಅಂತೂ ಖಂಡಿತವಾಗ್ಲೂ ತೋರಿಸ್ತೀನಿ ಏ ನಿಮ್ಗೋಸ್ಕರ ಸಿಗರೆಟ್ಸ್ ಇದನ್ ಕಂಡ್ರೋ ಸಿನ್ಮಾ ನೋಡ್ರೋ ಒಂದೇ ಒಂದೇ ಸೆಕೆಂಡ್ ಬರೋದು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಹೌದು ಒಂದ್ ಸೆಕೆಂಡ್ ಸಾಕು ಅದನ್ನೇ ಯೂಟ್ಯೂಬ್ ಅಲ್ಲಿ ಎಪ್ಪತ್ ಸಲ ಹಾಕಿ ಒಂದೊಡ್ ಸಿನಿಮಾನೆ ಆಗ್ಬಿಡುತ್ತೆ ಟೆನ್ಷನ್ ತಗೊಡಿ ಬಟ್ ಅಷ್ಟು ಚಾಲೆಂಜಿಂಗ್ ಪಾತ್ರವನ್ನ ಮಾಡಿದಿರಾ ನೀವು ಈ ಸಿನಿಮಾದಲ್ಲಿ ಹೌದು ಸೂಪರ್ ಸೂಪರ್ ಅದಿತಿ ಅವರೇ ಬಹುಶಃ ಮದುವೆ ಆದ್ಮೇಲೆ ಬಿಡುಗಡೆ ಆಗ್ತಿರೋದು ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ಆಫ್ಟರ್ ಮ್ಯಾರೇಜ್ ಓಕೆ ಮದುವೆ ಆದ್ಮೇಲೆ ಬಿಡುಗಡೆ ಆಗ್ತಾರಂತ ಮೊದಲನೇ ಸಿನಿಮಾ ಇದು ಬೆಸ್ಟ್ ಸಿನಿಮಾ ಆಗಲಿ ನಿಮ್ಮ ಜೀವನದಲ್ಲಿ ಅಂತ ಎಲ್ಲ ಫ್ಯಾನ್ಸ್ ಪರವಾಗಿ ಆಲ್ ದ ವೆರಿ ಬೆಸ್ಟ್ ಆದಿತಿ ಮೋರ್ ಅಂಡ್ ಮೋರ್ ಪಾವರ್ ಯು ಮೋರ್ ಹ್ಯಾಪಿನೆಸ್ ಟು ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಿಷ ಪಾಪ ನಮಗ್ ಗೊತ್ತು ನಿಮಗ್ ಮದ್ವೆ ಆಗಿದೆ ಪರ್ಮಿಷನ್ ಇಲ್ಲ ಪಾಪ ಗಂಡ್ ಮಕ್ಳು ಮಳೆ ನೆಂದಿದ್ದಾರೆ ಒಂದ್ ಫ್ಲೈ ಕಿಸ್ ಆದ್ರೂ ಕೊಡೋದಲ್ಲ ಪಾಪ ಅವ್ರಿಗೆ ಓ ಮುತ್ತುಗಳ ಸುರಿ ಶರ್ಟ್ ರೆಡ್ ಕಲರ್ ಶರ್ಟ್